ಈಗ ವಾಟ್ಸಪ್ನ ನೀವು ಓಪನ್ ಮಾಡಿಕೊಂಡು ಅಪ್ಡೇಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸ್ಟೇಟಸ್ ಜೊತೆಗೆ ಇವಾಗ ಚಾನಲ್ಸು ಫೈಂಡ್ ಚಾನಲ್ಸು ಇದೆಲ್ಲವೂ ಕೂಡ ಬರ್ತಾ ಇದೆ. ತುಂಬ ಜನಕ್ಕೆ ಈ ಫೈಂಡ್ ಚಾನಲ್ಸು ಇದೇನು ಕೂಡ ಇಷ್ಟ ಆಗ್ತಿಲ್ಲ. ಮುಂಚೆ ವಾಟ್ಸಪ್ ಹೆಂಗಿತ್ತು, ಹಂಗೆ ಇದ್ದಿದ್ರೆ ಸರಿ ಇರ್ತಿತ್ತು ಅಂತ ತುಂಬ ಜನ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೊದಲಿದ್ದಂಥ ವಾಟ್ಸಪ್ ವರ್ಷನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ ವರ್ಷನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇವಾಗ ಏನು ತೋರಿಸ್ತದೆ ಫೈಂಡ್ ಚಾನಲ್ಸು ಇದೆಲ್ಲವೂ ಕೂಡ ನಿಮಗೆ ತೋರಿಸಲ್ಲ. ಮೊದಲಿದ್ದಂಗೆ ಕೇವಲ ನಿಮ್ಮ ಫ್ರೆಂಡ್ಸ್ಗಳು ಹಾಕೋ ಸ್ಟೇಟಸ್ ಮಾತ್ರ ಒಂದು ಪೇಜಲ್ಲಿ ತೋರಿಸುತ್ತೆ. ಸ್ಟೇಟಸ್ ಟ್ಯಾಬ್ ಮಾತ್ರ ಇರುತ್ತೆ. ಈ ಅಪ್ಡೇಟ್ಸು, ಚಾನಲ್ಸು, ಫೈಂಡ್ ಚಾನಲ್ಸು ಇವೇನೂ ಕೂಡ ಇರಲ್ಲ. ಓಲ್ಡ್ ವರ್ಷನ್ ವಾಟ್ಸಪ್ ಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮಗೆ ನೀಟಾಗಿ ತಿಳಿಸ್ತೀನಿ. ಇಲ್ಲಿ ಚಾನಲ್ಸ್ ಅಂತಿದೆ ನೋಡಿ, ಇದನ್ನೆಲ್ಲ ಹೋಗೋ ಥರ ಇವಾಗ ನಾನು ನಿಮಗೆ ಲೈವಾಗೆ ತೋರಿಸ್ತೀನಿ. ಓಕೆ, ನಿಮ್ಮ ವಾಟ್ಸಪ್ಪಲ್ಲೂ ಕೂಡ ಅದನ್ನು ಮಾಡ್ಕೋಬೋದು. ಓಲ್ಡ್ ವರ್ಷನ್ ವಾಟ್ಸಪ್ನ ನೀವು ಎಂಜಾಯ್ ಮಾಡ್ಬೋದು. ಓಕೆ, ಅದೇಗೆ ಏನು ಎಲ್ಲನೂ ಕೂಡ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ ಗೈಸ್. ಇವಾಗ ವಾಟ್ಸಪ್ಪಲ್ಲಿ ಈ ಒಂದು ಫೀಚರ್ ಏನು ಬಂದಿದೆ, ಅಪ್ಡೇಟ್ಸ್ ಅನ್ನುವಂಥ ಒಂದು ಫೀಚರ್, ಇದು ತುಂಬ ಜನಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಹಾಗಾಗಿ ಫಸ್ಟು ಇದನ್ನು ನೀವು ರಿಮೂವ್ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ವಾಟ್ಸಪ್ಪಿಂದ ತೆಗೆದಾಕಬೇಕು ಅಂತಂದರೆ, ಡಿಲೀಟ್ ಮಾಡಬೇಕು ಅಂತಂದರೆ, ಸೊ ಫಸ್ಟು ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಮಾಡಿರುವಂಥ ಮೆಸೇಜಸ್ಗಳನ್ನ ನೀವು ಬ್ಯಾಕಪ್ ಮಾಡ್ಕೋಬೇಕು. ಬ್ಯಾಕಪ್ ಮಾಡಿಕೊಂಡ್ರೆ ನೀವು ಮಾಡಿರುವಂಥ ಮೆಸೇಜಸ್ಗಳೆಲ್ಲ ಹಂಗೆ ಇರುತ್ತೆ, ಆವಾಗ ನಿಮಗೆ ಏನೂ ಕೂಡ ಮಿಸ್ ಆಗಲ್ಲ. ಸೊ ಹಾಗಾಗಿ ನೀವು ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನಿಮ್ಮೊಂದು ವಾಟ್ಸಪ್ನ ಈ ಥರ ಓಪನ್ ಮಾಡಿಕೊಂಡು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಅದಾದಮೇಲೆ ಇಲ್ಲಿ ಚಾರ್ಟ್ಸ್ ಅಂತ ಇದೆ ನೋಡಿ, ಚಾರ್ಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಚಾರ್ಟ್ ಬ್ಯಾಕಪ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಬ್ಯಾಕಪ್ ಅಂತ ಇದೆ ನೋಡಿ, ಅಲ್ಲಿ ಬ್ಯಾಕಪ್ದೊಂದು ಬಟನ್ ಇದೆ. ಸೊ ಆ ಒಂದು ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಬ್ಯಾಕಪ್ ಬಟನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಮೆಸೇಜಸ್ಗಳೆಲ್ಲ ಬ್ಯಾಕಪ್ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಮೆಸೇಜಸ್ಗಳು ಕೂಡ ಸೇವ್ ಆಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ, ಹಳೆ ವಾಟ್ಸಪ್ ನಿಮಗೆ ಬೇಕು ಅಂತಂದರೆ ಈ ಒಂದು ವಾಟ್ಸಪ್ನ ನೀವು ಡಿಲೀಟ್ ಮಾಡಬೇಕು ಫಸ್ಟು. ಆಯಿತಾ, ಸೊ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು ನಾನು ನಿಮಗೆ ವಾಟ್ಸಪ್ನ ಡಿಲೀಟ್ ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಆ ಒಂದು ಆ್ಯಪ್ ಏನಿರುತ್ತೆ ವಾಟ್ಸಪ್ದು, ಆ ಒಂದು ಆ್ಯಪ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಓಕೆ, ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ. ಈಗ ನಿಮಗೆ ಓಲ್ಡ್ ವರ್ಷನ್ ವಾಟ್ಸಪ್ ಬೇಕು ಅಂತಂದರೆ, ಸೊ ನೀವೇನು ಮಾಡಬೇಕು ಅಂತಂದರೆ, ಗೂಗಲ್ ಕ್ರೋಮನ್ನು ನೀವು ಓಪನ್ ಮಾಡ್ಕೊಳ್ಳಿ. ಆಯಿತಾ, ಸೊ ಗೂಗಲ್ ಕ್ರೋಮನ್ನು ನಾನು ಓಪನ್ ಮಾಡ್ಕೊಳ್ತೀನಿ, ಒಂದು ನಿಮಿಷ. ಓಕೆ, ಈಗ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ನಾನು ಗೂಗಲಲ್ಲಿ ಲಕ್ಕಿ ಲಿಕೆ ಶಶ್ ಅಂತ ಸರ್ಚ್ನ ಮಾಡಿದ್ದೀನಿ. ಸೇಮ್ ನನ್ನ ಚಾನಲ್ ಹೆಸರು. ನೀವು ಸರ್ಚ್ ಮಾಡ್ತು ಅಂತಂದರೆ ಇಲ್ಲಿ ವೆಬ್ಸೈಟ್ ಬರುತ್ತೆ, ಫಸ್ಟು ವೆಬ್ಸೈಟು. ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ, ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ವಾಟ್ಸಪ್ ಚಾನಲ್ ಡಿಲೀಟ್ ಅಂತಂದ್ಬಿಟ್ಟು ಒಂದು ಪೋಸ್ಟ್ ಇರುತ್ತೆ. ಆಯಿತಾ, ಈ ಒಂದು ಪೋಸ್ಟ್ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಹಂಗೆ ಕೆಳಗಡೆ ನೋಡಿ, ಖಂಡಿತವಾಗ್ಲೂ ಇಲ್ಲೆಲ್ಲ ಎಲ್ಲಾದರೂ ಇದ್ದೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಈ ಒಂದು ವಾಟ್ಸಪ್ ಚಾನಲ್ ಡಿಲೀಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಒಂದು ಪೋಸ್ಟನ್ನು ನೀವು ಓಪನ್ ಮಾಡ್ಕೋಬೇಕು. ಈ ಒಂದು ಪೋಸ್ಟನ್ನು ನೀವು ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ನೀವೇನು ಮಾಡಬೇಕು, ಈ ಒಂದು ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಈ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ವಾಟ್ಸಪ್ದು ಡೌನ್ಲೋಡ್ ಒಂದು ಲಿಂಕ್ ಬರುತ್ತೆ, ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಒಂದು ವಾಟ್ಸಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಯಿತಾ, ಈ ಒಂದು ವಾಟ್ಸಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ, ಸೊ ನಿಮಗೆ ಓಪನ್ ಮಾಡೋದಕ್ಕೆ ಕೇಳುತ್ತೆ ಅಂದರೆ, ಸೊ ಡೌನ್ಲೋಡ್ ಫೈಲ್ ಇರುತ್ತಲ್ಲ ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಈಗ ನನ್ನದು ಡೌನ್ಲೋಡ್ ಆಗ್ತಾ ಇದೆ. ಸೊ ಒಂದು ನಿಮಿಷ ರೀ, ಅದು ಡೌನ್ಲೋಡ್ ಆಗೋಗ್ಲಿ ಫುಲ್ಲು. ಡೌನ್ಲೋಡ್ ಆಗಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನು ಮಾಡಬೇಕು, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ನ ಮಾಡ್ಕೊಳ್ಳಿ. ಗೈಸ್, ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಡಿ, ನಿಮ್ಮೊಂದು ಫೋನ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮೊಂದು ಹೆಸರನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ, ಸೊ ನಿಮ್ಮೊಂದು ವಾಟ್ಸಪ್ ಬರುತ್ತೆ. ಸೊ ಮೊದಲು ಹೆಂಗೆ ಬರ್ತಿತ್ತು ವಾಟ್ಸಪ್ಪು ಸ್ಟೇಟಸ್ ಅಂತ, ಅದು ಮಾತ್ರ ನಿಮ್ಗೆ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ನಾನು ಸ್ಟೇಟಸ್ ನಾನು ಹೋದ ತಕ್ಷಣ ಇಲ್ಲಿ ನಾನು ಯಾವುದೇ ಥರ ಚಾನಲ್ಸು ಗೀನಲ್ಸು ಏನೂ ಕೂಡ ತೋರಿಸಲ್ಲ. ಕೇವಲ ಸ್ಟೇಟಸ್ ಇಲ್ಲಿ ಯಾರು ಹಾಕ್ತಾರೆ ಅವ್ರದ್ದು ಮಾತ್ರ ಇವಾಗ ಬರುತ್ತೆ, ಚಾನಲ್ಸು ಗೀನಲ್ಸು ಏನೂ ಕೂಡ ಇವಾಗ ತೋರಿಸಲ್ಲ ಇಲ್ಲಿ. ಓಕೆ, ಸೊ ಈ ಥರ ನಿಮಗೆ ಓಲ್ಡ್ ವರ್ಷನ್ ವಾಟ್ಸಪ್ಪೇ ನಿಮಗೆ ಬೇಕು ಅಂತಂದರೆ ಈ ಥರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈ ಚಾನಲ್ಸ್ ಆಪ್ಷನ್ನ ರಿಮೂವ್ ಮಾಡ್ಕೋಬೋದು ನಿಮ್ಮೊಂದು ವಾಟ್ಸಪ್ಪಲ್ಲಿ. ಇಲ್ಲ, ನಾನು ಅದೇ ವಾಟ್ಸಪ್ ಯೂಸ್ ಮಾಡ್ತೀನಿ, ನನಗೆ ಅದೇ ಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಇರುವಂಥ ವಾಟ್ಸಪ್ನ ನೀವು, ಸೊ ಮತ್ತೆ ನೀವು ರೀಇನ್ಸ್ಟಾಲ್ ಮಾಡ್ತು ಅಂತಂದರೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಅವಾಗ ನಿಮಗೆ ಅಪ್ಡೇಟ್ಸ್ ಆಪ್ಷನ್ ಮತ್ತೆ ನಿಮ್ಗೆ ತೋರಿಸುತ್ತೆ. ಸೊ ಅವಾಗ ಅದೇ ವಾಟ್ಸಪ್ನ ನೀವು ಯೂಸ್ ಮಾಡ್ಬೋದು, ಚಾನಲ್ ಗೀನಲ್ ಆಪ್ಷನ್ನೆಲ್ಲ ಬರುತ್ತೆ. ಬೇಡ ಅಂತಂದರೆ ಸೊ ಈ ಥರ ಯೂಸ್ ಮಾಡ್ಕೋಬೋದು. ಸೊ ಬೇಗ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಇದು ಗೊತ್ತಾಗಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಲವ್ ಯು ಆಲ್.